ನಿಮ್ಗೆ ಯಾರು ಬೇಕೋ ಅಂದ್ರು, ನನಗೆ ಇನ್ಯಾರಿದ್ದಾರೆ ಆರಿಸ್ಕೊಳಕ್ಕೆ, ಸರಿ ನೀವೇ ನನ್ನ ಜೊತೆ ಕೆಲಸ ಮಾಡಿಪ್ಪ, ಭಾಳ ಸಂತೋಷ ನಿಮ್ಮನ್ನು ಭೇಟಿ ಮಾಡಿದ್ದು, ನನ್ನ ಹೆಸರು ಅಬ್ದುಲ್ ಕಲಾಂ ಸತ್ಯ, ನನ್ನ ಜೊತೆ ಕೆಲಸ ಮಾಡಿ ಬನ್ನಿ ಅಂತ ಎದ್ದು ನನ್ನ ಕೈ ಕುಲ್ಕಿದ್ರು. ಮೊಟ್ಟ ಮೊದಲಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಭಾಳ ಸಂತೋಷ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇರೋದು ನಿಮ್ಮ ಜೊತೆಗೆ. ನಾವು ಹುಟ್ಟಿದ್ದು ಮೈಸೂರಿನಲ್ಲಿ 1942 ಇಸ್ವಿನಲ್ಲಿ. ನನಗಾಗಲೇ 80 ವರ್ಷ ಆಗ್ತಾ ಇದೆ. ಭಾಳ ಹಳೇ ಕಾಲದಲ್ಲಿ ಹುಟ್ಟಿದವ್ ನಾನು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ, ನೀವೆಲ್ಲ ಇನ್ನು ಚಿಕ್ಕವರು ಈಗ ಅಲ್ಲಿ. ಆಮೇಲೆ ನಾವು ನಮ್ಮ ತಂದೆ ತಾಯಿಯವರ ಬೆಂಗಳೂರಿಗೆ ಬಂದ್ವಿ. ನಾನು ಅಲ್ಲೇ ನ್ಯಾಷನಲ್ ಬಸವನಗುಡಿಲಿ ನಾವು ಆವಾಗ ಇದ್ದಿದ್ದು, ಬೆಂಗಳೂರಿನ ದಕ್ಷಿಣ ಭಾಗವಾದ ಬಸವನಗುಡಿ. ಅದೇ ಹೇಳ್ತಾ ಇದ್ದೆ, ಅದೊಂದು ರೀತಿ ಸಾಂಸ್ಕೃತಿಕ ವಾತಾವರಣ ಇರೋ ಜಾಗ ಆಗಿತ್ತು. ಅಲ್ಲಿ ಭಾಳ ವರ್ಷಗಳು ಕರೆದು ಅದಾದ ನಂತರ ಮಲ್ಲೇಶ್ವರಕ್ಕೆ ಬಂದು ನಾನು ಇಂಜಿನಿಯರಿಂಗ್ ಓದಿದೆ. ಬೆಂಗಳೂರಿನಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕೇಳಿರ್ಬೇಕು ತಾವು. ಅಲ್ಲಿ ಹೌದು, ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ. ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಕೊನೆಗೆ ನನಗೆ ಇಲ್ಲೆಲ್ಲೂ ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ನನಗೊಂದು ಸ್ವಲ್ಪ ಈ ತಂತ್ರಜ್ಞಾನದ ವಿಷಯದಲ್ಲಿ ನಾನು ಏನಿದ್ರೆ ಏನಾದ್ರು ಒಂದು ಹೊಸ ಅಭಿವೃದ್ಧಿ ಮಾಡೋ ಅಂತ ಒಂದು ಕೆಲಸ ಬೇಕು ನನಗೆ. ಒಂಥರ ಚಕ್ರೀಯವಾಗಿ ಮಾಡಿದ ಕೆಲಸನೇ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿ ಒಂದು ಒಳ್ಳೆ 2-3 ಕೆಲಸಗಳನ್ನು ಬಿಟ್ಟುಬಿಟ್ಟು ಕಾಯ್ತಾ ಇದ್ದೆ. ಅದಕ್ಕೆ ತಕ್ಕಾಗಿ ಬೊಂಬಾಯಿನಲ್ಲಿದ್ದ ಅಣುಶಕ್ತಿ ಕೇಂದ್ರದಿಂದ ನನಗೆ ಉನ್ನತ ತರಬೇತಿಗೆ ನಾನು ಇದಾಯಿತು. ನನ್ನನ್ನು ಆರಿಸ್ಕೊಂಡ್ರು. ಅಲ್ಲಿ ಹೋಗಿ 1 ವರ್ಷ ಅಲ್ಲಿ ಉನ್ನತ ತರಬೇತಿ ಪಡೆದು ಅಲ್ಲಿಂದ ಆವಾಗ ನನ್ನನ್ನು ತುಂಬ ರಾಕೆಟ್ ನಿಲ್ದಾಣಕ್ಕೆ ನನ್ನನ್ನು ಅಲ್ಲಿಗೆ ಕಳಿಸಿದ್ರು. ಹಾಗಾಗಿ ನಾನು ಕೇರಳಕ್ಕೆ ಹೊರಟೆ ಅಲ್ಲಿಂದ 1 ವರ್ಷ ಆದಮೇಲೆ. ಕೇರಳದಲ್ಲಿ 25 ವರ್ಷ ನಂದು ವಾಸ್ತವವಾಯಿತು. ಅಲ್ಲಿ ಅಲ್ಲಿ ಹೌದು ತುಂಬ ಸೆಂಟರ್ ಅಂದರೆ ಆ ತುಂಬಾ ಇಸ್ರೋದ ಚೊಚ್ಚಲ ಮಗು ಅಂತ ಹೇಳ್ಬೋದು. ಇಸ್ರೋ ಅಂತ ನಾವು ಇವತ್ತು ಏನು ಕಳಿತೀವಿ, ಎಷ್ಟು ದೊಡ್ಡದಾಗಿದೆ ನೋಡಿ ಸಂಸ್ಥೆ. ಅದೆಲ್ಲದಕ್ಕೂ ಕಾರಣಕರ್ತ ಆಗಿದ್ದ ಸ್ಥಳ ತುಂಬ ತುಂಬ ಅನ್ನೋದು ಒಂದು ಬೆಸ್ತ್ರಹಳ್ಳಿ. ಅದು ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಮಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಕೆಲವು ವೈಜ್ಞಾನಿಕ ಕಾರಣದಿಂದ ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ಪಿತಾಮಹ ಅಂತ ಅನ್ನಿಸ್ಕೊಂಡಿರೋ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಆ ತುಂಬ ನೆಲೆಯನ್ನು ಸ್ಥಾಪಿಸಿದ್ರು. ಅಲ್ಲಿ ಕೆಲವು ಇವತ್ತು ಹೆಸರಾಂತ ವಿಜ್ಞಾನಿಗಳಾದ ಅಬ್ದುಲ್ ಕಲಾಂ ಅಂತ ಅವರೆಲ್ಲ ಅಲ್ಲಿ ಸೇರಿ ಅಲ್ಲಿ ಕೆಲಸ ಶುರು ಮಾಡಿದರು. ಇದೆಲ್ಲ ಆಗಿದ್ದು 1963 ಇಸ್ವಿ. ಆ ವರ್ಷದಲ್ಲಿ November 21 ನಮ್ಮ ಭಾರತದ ನೆಲದಿಂದ ಮೊಟ್ಟ ಮೊದಲ ರಾಕೆಟ್ ಉಡಾವಣೆ ಆಯಿತು. ಯಶಸ್ವಿಯಾಗಿ ಉಡಾವಣೆ ಆಯಿತು. ಅದಾದಮೇಲೆ 1-2 ವರ್ಷವಾದಮೇಲೆ ನಾನು ಸೇರಿದ್ದು ಅಲ್ಲಿಗೆ. ನಾನು ಅಬ್ದುಲ್ ಕಲಾಂ ಅವರ ಕೆಳಗೆ ಮೊದಲ ರಾಕೆಟ್ ಇಂಜಿನಿಯರಿಂಗಾಗಿ ಸೇರಿ ಅಲ್ಲೇ ಕೆಲಸ ಮಾಡಿಕೊಂಡು 25 ವರ್ಷ ಅಲ್ಲೊಂದಿದ್ದ ದೊಡ್ಡ ತಾಂತ್ರಿಕ ಗುಂಪಿಗೆ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿ ಏನಾಯಿತು, ನನಗೆ ರತನ್ ಟಾಟಾ ಅವರ ಒಂದು ಒಡನಾಟ ಆಯಿತು. ಅದರಿಂದ ನನಗೆ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಹೊಸ ಕಂಪನಿ ಶುರು ಮಾಡ್ತಾ ಇದ್ದೀವಿ, ಇಲ್ಲಿ ಕೆಲಸ ಮಾಡ್ತೀರಿ ಅಂತ ಕೇಳಲಿಕ್ಕೆ ಒಪ್ಪಿಕೊಂಡು ಬದಲಾವಣೆಗಾಗಿ ನಾನು ಇಸ್ರೋನ ಬಿಟ್ಟು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಟಾಟಾ ಅಡ್ವಾನ್ಸ್ ಮೆಟೀರಿಯಲ್ಸ್ ಲಿಮಿಟೆಡ್ ಎಂಬ ಒಂದು ಕಂಪನಿನ ತೆಗೆಯೋದ್ರಲ್ಲಿ ನಾನು ಸಹಾಯ ಮಾಡಿ ಅಲ್ಲೇ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿ ಕೊನೆಗೆ 12 ವರ್ಷದ ಕೆಳಗಡೆ ನಾನು ರಿಟೈರ್ ಆದೆ. ಅಲ್ಲಿ ಇಲ್ಲಿ ಒಂದಿಷ್ಟು ಕನ್ಸಲ್ಟೇಷನ್ ಅಂತಲೂ ಕೊಟ್ಟು ಕೆಲವು ಉದ್ಯಮಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದು ಈಗ ಈ ಕರೋನಾ ಇತ್ಯಾದಿ ಗಲಾಟೆಗಳು ಬಂದಮೇಲೆ ನಮ್ಮದು ಚಟುವಟಿಕೆಗಳು ಸ್ವಲ್ಪ ಕಮ್ಮಿ ಇದೆ. ಇದು ನನ್ನ ವೃತ್ತಿಪರವಾದ ಒಂದು ಚಿಕ್ಕ ವಿವರಣೆ. ಇದಲ್ಲದೇ ನಾನು ಅನೇಕ ರೀತಿ ಚಟುವಟಿಕೆಗಳನ್ನ ಮಾಡ್ಕೋತಾ ಇದ್ದೆ ಹೊರತಾಗಿ, ವೃತ್ತಿ ಹೊರತಾಗಿ. ಸ್ವಲ್ಪ ಬರೆಯೋ ಹವ್ಯಾಸ, ಕೆಲವು ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಅದಲ್ಲದೆ ಇಲ್ಲಿ
ಥೋರೋ ಫೌಂಡೇಶನ್, ಶಿವರಾಮ್ ಕಾರಂತ ವೇದಿಕೆ, ಮತ್ತು ಅಪರಂಜಿ ಕೊರಂಜಿ ಟ್ರಸ್ಟ್ ಇಂಥ ಒಂದು ಸಂಸ್ಥೆಗಳನ್ನು ಹತ್ತಿರದ ಒಳನಾಟ ಇಟ್ಕೊಂಡು ಸ್ವಲ್ಪ ಸಾಹಿತ್ಯದ ಕಡೆ ಮತ್ತಿತರ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು ನನ್ನ ಬಾಳ ಸಂಗಾತಿ ಶ್ಯಾಮಲ ಜೊತೆಗೆ ಸಂತೋಷವಾಗಿ ದೇವರ ದಯದಿಂದ ಮನೆಯಲ್ಲಿ ಏನೇ ಯಾವ ಕೆಲಸನೂ ಅಷ್ಟು ಹೇಳ್ಕೊಳ್ಳೋವಂಥದ್ದು ಮಾಡಿದೆ. ಆದರೂ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಸ್ಯ ಲೇಖನಗಳು ಇದರಲ್ಲಿ ಇವತ್ತೂ ತೊಡಸ್ಕೊಂಡಿದ್ದೀನಿ. ಆ ಫ್ರಂಜಿ ಅಂತ ಮಾಸಪತ್ರಿಕೆಯಲ್ಲಿ ಹಾಸ್ಯಲೇಖನಗಳು ಬರೀತಾನೆ ಇದ್ದೀನಿ 30 ವರ್ಷದಿಂದ. ಅದಲ್ಲದೆ ಕೆಲವು ಪ್ರಸಿದ್ಧ ಸಮಕಾಲಿಕದ ಮ್ಯಾಗಝೀನ್ಸ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯ ಈಗಲೂ ಬರಿತೀನಿ. ಎಲ್ಲ ಹೆಚ್ಚಾಗಿ ಕನ್ನಡದಲ್ಲೇ ಬರಿತೀನಿ, ಸ್ವಲ್ಪ ಆದಷ್ಟು ಕನ್ನಡದಲ್ಲಿ ಸ್ವಲ್ಪ ವಿಜ್ಞಾನ ತಂತ್ರಜ್ಞಾನ ಆದಷ್ಟು ಬರೆಯೋಣ ಅನ್ನೋ ಒಂದು ಆಸೆ ಇದೆ. ಮುಂಚೆ ಮುಂಚೆ ಭಾಳ ಕಷ್ಟವಾದರೂ ಅದು ಬರೆಯೋದು ಹೇಗೋ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಅದನ್ನು ಈ ರೀತಿ ಕೆಲವು ಚಟುವಟಿಕೆಗಳನ್ನೆಲ್ಲ ಈಗಲೂ ಸ್ವಲ್ಪ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಆದರೆ ನನ್ನ ಜೀವನದಲ್ಲಿ ಏನು ಅಂದರೆ ಮುಂಚಿನ ಕೊನೆ ತನಕ ನಾನು ಒಂದು ರೀತಿಯಲ್ಲಿ ಭಾಳ ಪುಣ್ಯವಂತ ಅಂತ ಹೇಳ್ಕೋಬೇಕು. ನಮ್ಮ ದೇಶದ ದೊಡ್ಡ ದೊಡ್ಡ ವಿಜ್ಞಾನಿಗಳ ಜೊತೆ ಮತ್ತು ವಿದ್ವಾಂಸರ ಜೊತೆ ಎಲ್ಲ ನನಗೆ ಒಡನಾಟ ಆಡೋ ಒಂದು ಅವಕಾಶ ಸಿಕ್ತು. ಅದರಿಂದಾಗಿ ನನ್ನ ಮೇಲೆ ಇವರೆಲ್ಲ ಬಹಳವಾಗಿ ಒಂದು ರೀತಿ ಪರಿಣಾಮ ಮಾಡಿದ್ದಾರೆ. ಇವತ್ತಿಗೂ ನನ್ನ ನೆನಪುಗಳು ಬಹಳವಾಗೇ ಇವೆ. ಆ ನೆನಪುಗಳೆಲ್ಲವೂ ಬಹಳ ಅದ್ಭುತವಾಗೂ ಇವೆ. ಅದೇ ನಾನು ಒಂದು ಬರೆದಿರೋ ತ್ರಿಮುಖಿ ಅನ್ನೋ ಪುಸ್ತಕದಲ್ಲಿ ನನ್ನ ನೆನಪುಗಳು ಕೆಲವೆಲ್ಲ ಹೇಳ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ದೇವ್ರ ದಯದಿಂದ ನನ್ನ ಜೀವನ ಚೆನ್ನಾಗಿ ಸಮರ್ಪಕವಾಗಿ ನಡ್ಕೊಂಬಂದಿದೆ ಇಲ್ಲಿ ತನಕ ಅಂತ ನಾನು ಹೇಳ್ಕೋಬೋದು. ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಸ್ಪೆಷಲೈಸ್ ಮಾಡಿಕೊಂಡೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ. ಆದರೆ ಅಲ್ಲಿಂದ ಅದೇ ನಾನು ಹೇಳಿದ್ದಲ್ಲ, ಸ್ನಾತಕೋತ್ತರ ತರಬೇತಿಗೆ ಅಂತ ಅಣುಶಕ್ತಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಅಣುಶಕ್ತಿ ವಿಷಯವಾಗಿ ನಮಗೆ ತರಬೇತಿ ನೀಡಿದರು. ಅಣುಶಕ್ತಿ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಏನು ಅಂದರೆ, ಆವಾಗ ಅದು ಡಾಕ್ಟರ್ ಹೋಮಿ ಬಾಬಾ ಅವರ ಕೆಳಗಡೆ ಇದ್ದಿದ್ದ ಸಂಸ್ಥೆ ಅದು. ಅಲ್ಲಿ ಪ್ರತಿ ವರ್ಷವೂ ಸುಮಾರು ಒಂದು 150-200 ಇಂಜಿನಿಯರ್ಗಳನ್ನ ಅವರು ಈ ಥರ ತರಬೇತಿ ಕೊಟ್ಟು ಕೆಲಸ ಕೊಡೋರು. ಯಾಕೆಂದರೆ ನಿಮ್ಗೆ ತಿಳಿದಿರೋ ಹಾಗೆ ಆ ಸಂಸ್ಥೆ ಕೆಳಗಡೆ ಅನೇಕ ಅಣುಶಕ್ತಿ ಕೇಂದ್ರಗಳಿವೆ. ಬಾಂಬೆನಲ್ಲಿದೆ, ರಾಜಸ್ಥಾನದಲ್ಲಿದೆ, ಕಲ್ಕತ್ತಾದಲ್ಲಿದೆ, ಎಲ್ಲ ಕಡೆ. ಆಮೇಲೆ ಕಲ್ಪಕಂ ಮದ್ರಾಸ್ ಅಲ್ಲಿದೆ. ಅಲ್ಲಿಗೆಲ್ಲ ಅವ್ರಿಗೆ ಇಂಜಿನಿಯರ್ಗಳು ಬೇಕು ಮತ್ತು ವಿಜ್ಞಾನಿಗಳು ಬೇಕು. ಹೀಗಾಗಿ ಪ್ರತಿ ವರ್ಷವೂ ಅವರು ಈ ಥರ ಕಾಲೇಜುಗಳಿಂದ ಇಂಜಿನಿಯರ್ಗಳನ್ನು ಮತ್ತು ವಿಜ್ಞಾನಿಗಳನ್ನು ಆರಿಸಿ ಅವ್ರಿಗೆ ತರಬೇತಿ ಕೊಟ್ಟು ಅಲ್ಲೇ ಕೆಲಸನೂ ಕೊಟ್ಬಿಡ್ತಾರೆ ಯಾವುದಾದ್ರು ಒಂದು ಕೇಂದ್ರದಲ್ಲಿ. ಆದರೆ ಏನಾಯಿತು, ನನಗೆ ಭಾಳ ನಾನು ಅದೃಷ್ಟವಂತ ಅಂತ ಹೇಳೋದಕ್ಕೆ ಅಲ್ಲಿ ಹೋಗಿ ನಾನೇನೋ ತರಬೇತಿ ಪಡ್ಕೊಂಡೆ. ಸುಮಾರು ಥರ ಸುಮಾರು ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಅವ್ರು ನಮಗೆ ಹೇಳಿಕೊಟ್ರು. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇತ್ತು, ರಿಯಾಕ್ಟರ್ ಇಂಜಿನಿಯರಿಂಗ್ ಅಂತ ಒಂದು ಇದಿತ್ತು, ರಷ್ಯನ್ ಭಾಷೆ ಇತ್ತು, ಅದರಲ್ಲಿ ಮ್ಯಾಥಮೆಟಿಕ್ಸ್ ಇತ್ತು, ಫಿಸಿಕ್ಸ್ ಇತ್ತು, ಪವರ್ ಇಂಜಿನಿಯರಿಂಗ್ ಅಂತ. ಯಾಕೆಂದರೆ ಅಟಾಮಿಕ್ ಎನರ್ಜಿ ಕೆಳಗಡೆ ಪವರ್ ಸ್ಟೇಷನ್ಸ್ ತೆಗೆದಿರಲ್ಲ ಅಟಾಮಿಕ್ ಪವರಿಂದಾಗಿ. ಅಣುಶಕ್ತಿಯಿಂದ ವಿದ್ಯುತ್ ತೆಗೆದು, ಹಾಂ, ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿ ಹೊರತರಬೇಕಾದ್ರೆ ಬೇಕಾದ ತಂತ್ರಜ್ಞಾನ, ಇವೆಲ್ಲದ್ರ ಬಗ್ಗೆ ಪಾಠ ಹೇಳ್ಕೊಳ್ಳೋರು. ಪಾಠ ಥರನೇ, ಕಾಲೇಜಲ್ಲಿ ಕೂತ್ಕೊಂಡೇ ಓದೋ ಥರನೇ. ಪ್ರತಿ ವಾರ ನಮಗೆ ಶುಕ್ರವಾರ ಪರೀಕ್ಷೆ ಇರೋದು. ಹಾಂ, ಪರೀಕ್ಷೆ ಪಾಸಾಗಲೇಬೇಕಾಗಿತ್ತು ಕಡ್ಡಾಯವಾಗಿ. ಅದೆಲ್ಲ ಮುಗಿಸ್ಕೊಂಡು ವರ್ಷದ ಕೊನೆಯಲ್ಲಿ ನಮ್ಮನ್ನು ಒಂದು ಗ್ರೇಡ್ಗೆ ಹಾಕಿ ನಮ್ಮನ್ನು ಯಾವುದಾದ್ರು ಒಂದು ಕೇಂದ್ರಕ್ಕೆ ಕಳಿಸೋರು. ಒಂದು ವರ್ಷದ ತರಬೇತಿ ಭಾಳ ಚೆನ್ನಾಗಿತ್ತು.
ಅಂದರೆ ಸ್ವಲ್ಪ ಕಷ್ಟಪಡಬೇಕಾಗಿತ್ತು, ಓದೋದು ಜಾಸ್ತಿ ಆಗೋಯಿತು. ಬಿ ಎಮ್ ಎಸ್ ಕಾಲೇಜಲ್ಲಿ ಓದೋದಕ್ಕಿಂತ ಅಲ್ಲಿ ಸ್ವಲ್ಪ ಓದೋದು ಜಾಸ್ತಿ ಆಯಿತು. ಆದರೆ ಅದರಿಂದಾಗಿ ನಮಗೆ ಒಂದು ರೀತಿ ಹೊಸ ಜ್ಞಾನ ಅಂತ ಪಡ್ಕೊಂಡ್ವಿ ನೋಡಿ. ಅಂತ ಬಹಳ ವಿಶಾಲವಾದ ಸಬ್ಜೆಕ್ಟ್ ಅದು, ಆದ್ರೂ ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳೀತು. ಅದು ಅಟಾಮಿಕ್ ಎನರ್ಜಿ ಆ ದಿಕ್ಕಿನಲ್ಲೇ ನಾವು ಕೆಲಸ ಮಾಡಿತ್ತು ಅಂತಂದರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಬಹಳವಾಗ ಉಪಯೋಗಕ್ಕೆ ಬರೋದು. ಆದರೆ ನನ್ನದೇನಾಯಿತು, ಒಂದು ಬದಲಾವಣೆ ಬಂದ್ಬಿಡ್ತು. ಅದು ತರಬೇತಿ ಮುಗಿದ ದಿವಸ ಎಲ್ಲ ಆದಮೇಲೆ ನಮ್ಮನ್ನೆಲ್ಲರೂ ಒಂದು ಸಾಲಿನಲ್ಲಿ ನಿಲ್ಲಿಸ್ಬಿಟ್ಟು ಅಟಾಮಿಕ್ ಎನರ್ಜಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಎಲ್ಲರೂ ರಾಜಾರಾಮಣ್ಣ ಮತ್ತು ಡಾಕ್ಟರ್ ಹೋಮಿ ಬಾಬಾ, ಡಾಕ್ಟರ್ ಹೋಮಿ ಸೇತ್ನ ಇಂಥವ್ರು ಇದ್ದಿದ್ದ ಒಂದು ಕಮಿಟಿ ಹುಡುಗರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾಯಿತ್ತು. ನನ್ನೂ ಸೇರಿ ನಾನೂ ಲೈನಲ್ಲಿ ನಿಂತಿದ್ದೆ. ಒಬ್ಬರಾದ್ಮೇಲೆ ಒಬ್ಬರು ಒಳಗೆ ಕರೆದು ಎಲ್ಲಿ ಹೋಗಬೇಕು ಅಂತಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ ಇತ್ತ ಅಂತ ಸುಮ್ಮನೆ ಒಂದು ನಾಲ್ಕೈದು ಮಾತುಗಳು ಆಟಾಡ್ಬಿಟ್ಟು ಅವರನ್ನು ಅಲರ್ಟ್ ಮಾಡಿಬಿಡೋರು. ಓಕೆ, ನೀವು ರಾಜಸ್ಥಾನ್ಗೆ ಹೋಗಿ, ನೀವು ಕಲ್ಪಕ್ಕಂ ಹೋಗಿ ಅಂತ. ನಾನು ಆ ಸಾಲಲ್ಲಿ ನಿಂತಿದ್ದೆ. ನಾನು ಇನ್ನೇನು ನನ್ನ ಒಳಕರಿಬೇಕು ಅನ್ನುವಾಗ ನನಗೆ ಇದ್ದಕ್ಕಿದ್ದಂಗೆ 1963 ಇಸ್ವಿನಲ್ಲಿ ತುಂಬಾನಲ್ಲಿ ಒಂದು ರಾಕೆಟ್ ಉಡಾವಣೆ ಆಯಿತು ಅಂತ ಪೇಪರ್ನಲ್ಲಿ ಓದಿದ್ದು ನನಗೆ ಇದ್ದಕ್ಕಿದ್ದಂಗೆ ನನ್ನ ಮನಸ್ಸಿಗೆ ಬಂತು. ಹೌದು, ಆ ಇಂಟರ್ವ್ಯೂ ಒಳಗೆ ಹೋಗಕ್ಕೆ ಮುಂಚೆ, ಸಂದರ್ಶನದ ಕೊಠಡಿ ಒಳಗೆ ಹೋಗಕ್ಕೆ ಮುಂಚೆ ಮನಸ್ಸು ಬಂತು. ಆಮೇಲೆ ಅಂದ್ಕೊಂಡೆ, ಅರೆ ಈ ಆವಾಗಲೂ ಅದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಆ ಡಿಪಾರ್ಟ್ಮೆಂಟ್ ಕೆಳಗಡೆನೇ ತುಂಬಾ ಇದ್ದಿದ್ದ ಅವಾಗ. ಯಾಕೆಂದರೆ ಅದನ್ನು ಸ್ಥಾಪಿಸೋಕ್ಕೆ ಸಹಾಯ ಮಾಡಿದವರು ಡಾಕ್ಟರ್ ಹೋಮಿ ಬಾಬಾ ಅವರು. ಅವರು ಅಟಾಮಿಕ್ ಎನರ್ಜಿ ಹೆಡ್ ಆಗಿದ್ದರು ತಾನೇ ಅವಾಗ, ಅವರು ತಾನೇ ಅದನ್ನು ಹುಟ್ಟಿ ಬೆಳೆಸ್ತಾ ಇದ್ದವರು ಅವರೇನೆ. ಆಮೇಲೆ ಅಂದ್ಕೊಂಡೆ, ಇದನ್ನು ಅಟಾಮಿಕ್ ಎನರ್ಜಿ ಕೆಳಗೆ ಬರೋ ಹಾಗಿದ್ದರೆ ನಾನು ಯಾಕೆ ತುಂಬ ಅಂತ ಹೋಗಬಾರ್ದು, ಅಲ್ಲಿ ಏನಿರ್ಬೋದು ರಾಕೆಟ್ ಅನ್ನೋದು ಮತ್ತು ಅದರ ತಂತ್ರಜ್ಞಾನ ವಿದೇಶಗಳಲ್ಲೆಲ್ಲ ನಾವು ಕೇಳಿದ್ದೀವಿ, ಭಾಳ ರೋಚಕಮಯವಾದ ತಂತ್ರಜ್ಞಾನ ಅದು ಅಂತ ನನ್ನ ಮನಸ್ಸಲ್ಲೇ ಅಂದ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಡಾಕ್ಟರ್ ರಾಜಾರಾಮಣ್ಣ ಸೇತ್ನ ಅಂತವರೆಲ್ಲ ಕೂತಿದ್ರು, ದೊಡ್ಡ ದೊಡ್ಡವರು. ಹಾಂ, ಏನಪ್ಪ ಎಲ್ಲಿ ಹೋಗಬೇಕು ಅಂತಿದ್ದೀರಾ ಅಂತಂದರು. ಸರ್, ನನ್ನನ್ನು ತುಂಬ ಕಳಿಸಿ ಅಂತಂದೆ. ತುಂಬ, ಅಯ್ಯೋ ಇದೇನು ಈ ಮನುಷ್ಯ ತುಂಬ ಅಂತ ಕೇಳ್ತಾ ಇದ್ದಾರೆ, ಯಾರು ಕೇಳಿಲ್ಲ, ಇವರೇನು ಅಲ್ಲಿಗೆ ಹೋಗಬೇಕು ಅಂತಿದ್ದಾರೆ. ನಾನು ಸರಿ, ನಿಮ್ಗೆ ಹೋಗಬೇಕು ಅಂತ ಇಷ್ಟ ಆದರೆ ಹೋಗಿ, ಪರವಾಗಿಲ್ಲ, ಅಲ್ಲಿಗೆ ಕಳಿಸ್ತೀವಿ ಅಂತ ಸೈನ್ ಮಾಡಿಬಿಟ್ರು. ಹೊರಗೆ ಬಂದು ನನಗೆ ತಕ್ಷಣ ಹೆದರಿಕೆ ಆಗೋಯಿತು. ಇದೇನು ಯಾವುದೋ ಜಾಗ ಕೇಳಿಬಿಟ್ಲೇನೋ, ನನಗೆ ತುಂಬ ಎಲ್ಲಿದೆ ಅಂತಲೂ ಸರಿಯಾಗಿ ಗೊತ್ತಿಲ್ಲ, ಎಲ್ಲೋ ಕೇರಳದಲ್ಲಿ ಇದೆ ಅಂತ ಗೊತ್ತು, ಅದು ಯಾವ ಜಾಗ ಅದೇನೋ ಎತ್ತ. ಅದಕ್ಕೋಸ್ಕರ ಯಾರಾದರೂ ನನ್ನ ಜೊತೆ ಇನ್ನೊಬ್ಬರು ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ನನ್ನ ಹಿಂದೆ ನನ್ನ ಸಹೋದ್ಯೋಗಿ ಒಬ್ಬ ನಿಂತಿದ್ದ ಕನ್ನಡದವರ ಪಾಪ ರಾಘವೇಂದ್ರ ಅಂತ, ಈಗಿಲ್ಲ, ತೀರ್ಕೊಂಬಿಟ್ರು. ಅವನಿಗೆ, ಏ ನೀನು ತುಂಬ ಕೇಳಪ್ಪ, ನಾವಿಬ್ಬರು ಹೋಗೋಣ ಒಟ್ಟಿಗೆ ಆಗುತ್ತೆ ಅಂತ. ಅದೇನದು ಎಲ್ಲಿದೆ ಜಾಗ ಅಲ್ಲ ಅದೆಲ್ಲ ಆಮೇಲೆ ಹೇಳ್ತೀನಿ, ನೀವು ಫಸ್ಟ್ ಒಳಗಡೆ ಹೋಗ್ಬಿಟ್ಟು ತುಂಬ ಹೋಗಬೇಕು ಅಂತ ಕೇಳು ಅಂತ. ರಾಘವೇಂದ್ರ ಅವನು ಒಳಗಡೆ ಹೋಗಿ, ಅವನು ಹಾಗೆ ಕೇಳಿದ್ದಕ್ಕೆ, ಸರ್ ನಾನು ತುಂಬ ಕಳಿಸಿ. ರಾಜಾರಾಮಣ್ಣವ್ರಿಗೆ ಆಶ್ಚರ್ಯ, ಇದೇನಿವ್ರೆ ಹುಡುಗರೆಲ್ಲ ತುಂಬ ತುಂಬ ಅಂತ ಇದ್ದಾರಲ್ಲ ಇವತ್ತು, ಸರಿಯಪ್ಪ ನೀವು ಹೋಗಬೇಕಾದ್ರೆ ಹೋಗಿ ಅಂತ. ಹಾಗಾಗಿ ನಾವಿಬ್ಬರು ತುಂಬ ನನ್ನ ಕಳಿಸಿದ್ರು. ಇಲ್ಲ, ಅವ್ರು ನಮ್ಗೆ ಪಾಠ ಗೀಠ ಹೇಳ್ಕೊಡ್ಲಿಲ್ಲ ತರಬೇತಿಲಿ, ಆದರೆ ಅವ್ರು ಹಿರಿಯ ವಿಜ್ಞಾನಿ ಆಗಿದ್ರಲ್ಲ ಅಟಾಮಿಕ್ ಎನರ್ಜಿಯಲ್ಲಿ, ಬಾಂಬೆನಲ್ಲಿ ಇದೆಲ್ಲ ಆಗಿದೆಲ್ಲ ಬಾಂಬೆನಲ್ಲಿ. ಆವಾಗ ತಾನೇ ಟ್ರಾಂಬೆನಲ್ಲಿ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಳಗಡೆ ಭಾಳ ದೊಡ್ಡದಾದ ಕೆಲಸ ನಡೀತಾ ಇತ್ತು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಬಾಬಾನವ್ರು ಬೇರೆ ಅಲ್ಲಿ ಸ್ಥಾಪನೆ ಮಾಡಿದ್ದರು. ಅದರಲ್ಲಿ ಅಪ್ಸರ ಅಂತ ಕೆಲವು ರಿಯಾಕ್ಟರ್ಸನ್ನು ಅವರು ಸೆಟಪ್ ಮಾಡಿದರು. ಭಾಳ ದೊಡ್ಡ ಕೆಲಸ ಆಗ್ತಾ ಇತ್ತು ಅವಾಗಲ್ಲಿ. ಸೊ ಹಾಗಾಗಿ ನಾವಿಬ್ಬರು ತುಂಬಾಗೆ ಮುಂಬೈನಿಂದ ತಿರುವನಂತಪುರಕ್ಕೆ ಬಂದು ತುಂಬ ಬಂದ್ವಿ. ಅಲ್ಲಿಂದ ನಾವು ಟ್ರೈನಲ್ಲಿ ಬಂದ್ವಿ. ಮೊಟ್ಟ ಮೊದಲನೇ ಬಾರಿಗೆ ನಾವು ಅಫಿಷಿಯಲಾಗಿ ಬರ್ತಾ ಇದ್ವಲ್ಲ, ನಮ್ಮ ಫಸ್ಟ್ ಕ್ಲಾಸ್ ಸೀಟ್ ಬೇರೆ ಕೊಡಿಸಿದ್ರು ನಮ್ಮ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ನವರು. ಸೊ ಫಸ್ಟ್ ಕ್ಲಾಸ್ ನಾವು ಕೂತ್ಕೊಂಡು ಮೆತ್ತೆ ಮೆತ್ತನೆ ಇರೋ ಸೀಟನ್ನೆಲ್ಲ ಬಹಳ ಸಂತೋಷವಾಗಿ ಕೂತು ಅದ್ರ ಮೇಲೆ ಪ್ರಯಾಣ ಮಾಡಿಕೊಂಡು ಮದ್ರಾಸ್ ಮೂಲಕ ನಾವು ಕೇರಳಕ್ಕೆ ಬಂದ್ವಿ. ಕೇರಳಕ್ಕೆ ಬಂದು
ಕೇರಳಗೆ ಹೋಗೋ ರೈಲು ಮದ್ರಾಸ್ ಹೋದಾ? ಹೌದು, ಮದ್ರಾಸ್ ಮೂಲಕ ಕೇರಳಕ್ಕೆ ಹೋಗೋದು. ಅವಾಗ ನೇರವಾಗಿ ಟ್ರೈನ್ ಇರಲಿಲ್ಲ. ಬೊಂಬಾಯಿಂದ ಮದ್ರಾಸು, ಮದ್ರಾಸಿಂದ ತಿರುವನಂತಪುರಂ, ಅದೇ ಕೊನೆಯ ಸ್ಟೇಷನ್ನು ತಿರುವನಂತಪುರಂ, ಕೊಚ್ಚಿನ್ ಮಾರ್ಗವಾಗಿ. ಹಾಗಾಗಿ ಅಲ್ಲಿ ಹೋಗಿ ಸೇರಿಕೊಂಡು ಎಲ್ಲಿದೆ ತುಂಬ ಅಂತ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಇಲ್ಲ, ಅವಾಗ ಯಾವ ಮ್ಯಾಪು ಇಲ್ಲ, ಎಂಥದ್ದು ಇಲ್ಲ. ಹಾಗಾಗಿ ಅಲ್ಲಿ ಅವ್ರನ್ನ ಇವ್ರನ್ನ ಕೇಳಿಕೊಂಡು ತುಂಬ ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿತ್ತು. ಅದೊಂದು ಬೆಸ್ತ್ರ ಹಳ್ಳಿ ಅದು. ಅಲ್ಲಿಗೆ ಹೋಗೋದಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಬಸ್ಸುಗಳಿರಲಿಲ್ಲ. ಅಂಥದ್ರಲ್ಲಿ ಯಾವುದೋ ಒಂದು ಬಸ್ ಹತ್ಕೊಂಡು ಮಾಡಿಕೊಂಡು ಭಾಳ ಕಷ್ಟಪಟ್ಕೊಂಡು ಅಲ್ಲಿ ಸೇರಿದ್ವಿ. ಸೇರಿ ಹಳ್ಳಿನೇ ಬೆಸ್ತ್ರ ಹಳ್ಳಿನೇ ಅದು. ಆದರೆ ಏನಾಗಿತ್ತು, 1963 ಅನೇಕ ವೈಜ್ಞಾನಿಕ ಕಾರಣಗಳಿಂದಾಗಿ ಡಾಕ್ಟರ್ ಸಾರಾಭಾಯಿನವರು ಆ ಜಾಗದಲ್ಲೇ ತುಂಬ ರಾಕೆಟ್ ನೆಲೆನ ಇಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿರೋ ಬೆಸ್ತ್ರಗಳಿಗೆ ಸ್ವಲ್ಪ ಕಷ್ಟ ಬಂತು. ಏನು ನಮ್ಮನ್ನೆಲ್ಲ ಇಲ್ಲಿ ಹೊರಗೆ ಕಳಿಸ್ಬಿಡ್ತಾರೇನೋ ರಾಕೆಟ್ ನೆಲೆ ಬಂದರೆ ಹಾಗೆ ಅಂತ. ಅದಕ್ಕೋಸ್ಕರ ಅವರು ಸಾರಾಭಾಯಿಯವರು ಕೇರಳ ಸರ್ಕಾರದೊಡನೆ ಸಹಕಾರದಿಂದ ಮಾತಾಡಿ ಅಲ್ಲಿರೋ ಕಲೆಕ್ಟರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ತುಂಬಾನಲ್ಲಿ ಒಂದು ಮೇರಿ ಮ್ಯಾಗ್ಡಲಿನ್ ಚರ್ಚ್ ಅಂತ ಒಂದು ಭಾಳ ಒಳ್ಳೆ ದೊಡ್ಡ ಚರ್ಚ್ ಇತ್ತು. ಆ ಚರ್ಚ್ ಪಕ್ಕನೇ ಒಂದು ಬಿಷಪ್ಸ್ ಹೌಸ್ ಅಂತ, ಅಲ್ಲಿ ಚರ್ಚಿನ ಬಿಷಪ್ ಅವರು ವಾಸ ಮಾಡೋಕ್ಕೂ ಇತ್ತು. ಪಾದ್ರಿ ಮನೆ, ಹಿರಿಯ ಪಾದ್ರಿಗಳು ಬಿಷಪ್, ಅವರುಗಳನ್ನ ಇವರು ಹೇಗೋ ಮನವೊಲಿಸಿ ಆ ಚರ್ಚ್ನ ಮತ್ತು ಬಿಷಪ್ ಹೌಸ್ನ ಬಿಟ್ಕೊಟ್ಟೋಕ್ಕೆ ಅವರು ಯೋಚನೆ ಮಾಡಿದಾಗ ಅಲ್ಲಿದ್ದಿದ್ದ ಕಲೆಕ್ಟರು ಮತ್ತು ಬಿಷಪ್ ಅವರೆಲ್ಲ ಭಾಳ ದೊಡ್ಡ ಮನಸ್ಸಿಂದ ಬಿಟ್ಕೊಟ್ಬಿಟ್ರು. ಅದಲ್ಲದೆ ಅಲ್ಲಿರೋ ಅನೇಕ ಬೆಸ್ತ್ರು ಅವ್ರಗಳ ಮನೆಯೂ ಬಿಟ್ಕೊಟ್ಬಿಟ್ರು. ಆದರೆ ಅವ್ರಿಗೆಲ್ಲ ಪರ್ಯಾಯವಾಗಿ ಬೇರೆ ಕಡೆ ಸ್ವಲ್ಪ ದೂರದಲ್ಲೇ ಬೇರೆ ಕಡೆ ಡಿಪಾರ್ಟ್ಮೆಂಟು ಮನೆಗಳು ಅದೆಲ್ಲ ಕಟ್ಕೊಟ್ರು, ಒಂದು ಚರ್ಚನ್ನು ಕಟ್ಕೊಟ್ರು. ಸೊ ಅವರೆಲ್ಲ ಅಲ್ಲಿಂದ ಹೊರಗೆ ಹೊರಟರು. ಹಾಂ, ಯಾಕೆಂದರೆ ಸ್ಥಳಾಂತರ ಮಾಡದೇ ಇದ್ದರೆ ಏನಾಗುತ್ತೆ, ನಮ್ಮ ರಾಕೆಟ್ಗಳನ್ನು ನಾವು ಹಾರಿಸಿದಾಗ ಮೊದಲನೇ ಹಂತದ ರಾಕೆಟ್ ಆಗಲಿ, ಎರಡನೇ ಹಂತದ ರಾಕೆಟ್ ಆಗಲಿ, ಅದು ಮೇಲಕ್ಕೆ ಹೋಗಿ ತಿರ್ಗಾ ವಾಪಸ್ಸು ಭೂಮಿ ಕಡೆ ಬರೋ ಸಮಯದಲ್ಲಿ ಅದು ನೆಲದ ಮೇಲೆ ಬೀಳುತ್ತೆ ಒಂದೊಂದು ಸಲ. ಕೆಲವು ಸಲ ಅರೇಬಿ ಸಮುದ್ರದಲ್ಲಿ ಬೀಳುತ್ತೆ. ಆ ನೆಲದ ಮೇಲೆ ಬೀಳೋ ಸಮಯದಲ್ಲಿ ಅಲ್ಲಿ ಇವ್ರಗಳು ಬೆಸ್ತ್ರು ಅವ್ರ ಮನೆಗಳು ಅವುಗಳೆಲ್ಲ ಏನಾದ್ರು ಅವುಗಳ ಮೇಲುಗಡೆ ಏನಾದ್ರು ಬಿತ್ತು ಅಂತಂದರೆ ಭಾಳ ದೊಡ್ಡ ಆಭಾಸ ಆಗುತ್ತೆ. ಹಾಗಾಗಿ ಅವ್ರನ್ನೆಲ್ಲ ಹೊರಗೆ ಕಳಿಸ್ಬಿಟ್ರು. ನಾವು ಹೋದ ಸಮಯದಲ್ಲಿ ಅಲ್ಲಿ ಯಾವ ಆಫೀಸೂ ಇರಲಿಲ್ಲ, ಎಂಥದ್ದೂ ಇರಲಿಲ್ಲ, ಏನೂ ಇರಲಿಲ್ಲ. ಬರೀ ಒಂದು 4-5 ಬೆಸ್ರು ಮನೆಗಳು ಮಾತ್ರ ಅವ್ರು ಖಾಲಿ ಮಾಡಿದ್ರಲ್ಲಿ ಒಂದು ಬೆಸ್ರು ಮನೆ, ಅದು ಆ ಬೆಸ್ರು ಮಕ್ಕಳಿಗೆ ಸ್ಕೂಲ್ ಥರ ಇದ್ದಿತ್ತು, ಅಲ್ಲಿ ಹೋಗಿ ನನ್ನನ್ನು ಕೂರಿಸಿದ್ರು. ಆದರೆ ನಮ್ಮ ನಿರ್ದೇಶಕರು ಕನ್ನಡದವರೇ, HGS ಮೂರ್ತಿ ಅಂತ, ಅವರು ಅಬ್ದುಲ್ ಕಲಾಂ ಅವರುಗಳೆಲ್ಲ ಆ ಬಿಷಪ್ಸ್ ಹೌಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಕೆಲಸ, ಅಲ್ಲಿದೆ ಅವ್ರದ್ದು ಆಫೀಸ್ ಇತ್ತು. ಮತ್ತು ಆ ಚರ್ಚ್ ಇತ್ತಲ್ಲ, ಚರ್ಚಲ್ಲಿ ಒಳಗಡೆ ಹೋದರೆ ಒಂದು ದೊಡ್ಡ ವಿಗ್ರಹದ ಮುಂದೆ ಜಾಗ ಇರುತ್ತೆ ನೋಡಿ, ಆ ಜಾಗ ಸುಮಾರು ದೊಡ್ಡದಾಗಿ ಚೆನ್ನಾಗೇ ಇತ್ತು. ಅದು ನಮ್ಮ ವರ್ಕ್ಶಾಪ್ ಆಗಿತ್ತು, ವರ್ಕ್ಶಾಪ್ ಆಗಿತ್ತು. ಅಲ್ಲೇ ಮೊದಲನೇ ರಾಕೆಟ್ನೆಲ್ಲ ಜೋಡಣೆ ಮಾಡಿ ತಯಾರಿ ಮಾಡಿದ್ದು ಅಲ್ಲೇ. ಅದಾದಮೇಲೆ ನಂತರನು ಅಲ್ಲೇ ಅನೇಕ ಥರ ಕೆಲಸಗಳು ನಡೀತು, ನಾನು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಹೋದ್ವಿ, ಅಲ್ಲಿ ಹೋದಾಗ ಬಿಷಪ್ಸ್ ಹೌಸ್ ಅನ್ನೋ ಕಡೆ ನಮ್ಮ ನಿರ್ದೇಶಕರದ್ದು ಆಫೀಸು ಇತ್ತು. ಪಾಪ ಬೇರೆ ಎಲ್ಲೂ ಜಾಗ ಇರಲಿಲ್ಲ, ಆಗ ಬೇರೆ ಏನೂ ಇಲ್ಲ. ಆಮೇಲೆ ಅದು ಆ ಬಿಷಪ್ ಹೌಸಲ್ಲಿ ಪಾರವಾಡಗಳು ಅದು ಇದು ಅಲ್ಲಿ ಏಡಿ ಇದು ಇತ್ಯಾದಿ ಎಷ್ಟೋ ಸಲ ಹಾಬುಗಳು ಬರೋದು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗೆಲ್ಲ ಮರಳುಗಾಡು ಅದು, ಪಕ್ಕನೇ ಸಮುದ್ರದ ತೀರ, ಸಮುದ್ರದ ತೀರದಿಂದ ಇವೆಲ್ಲ ಸ್ವಲ್ಪ ದೂರದಲ್ಲಿ ಇದ್ದಿದ್ದು. ನಾವು 10 ನಿಮಿಷ ನೋಡಿದ್ರೆ ನಾವು ಸಮುದ್ರದ ತೀರಕ್ಕೆ ಹೋಗ್ತಾಯಿದ್ವಿ. ಭಾಳ ಸುಂದರವಾದ ಜಾಗ ಆಗಿತ್ತು, ಭಾಳ ನೈಸರ್ಗಿಕವಾಗಿ ಮಾತಾಡ್ತು ಅನ್ನೋದಕ್ಕೆ ಕೇರಳ ನಿಮಗೆ ಮೊದಲೇ ಗೊತ್ತೇ ಇದೆ ಹೇಗಿರುತ್ತೆ ಅಂತ. ಅದು ಆ ಜಾಗ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋದಾಗ ನನ್ನನ್ನು ರಾಘವೇಂದ್ರ ಅವನ್ನ ಕೂರಿಸಿದ್ರು ಹೊರಗಡೆ ರೂಮಲ್ಲಿ. ಆಮೇಲೆ ನಿರ್ದೇಶಕರು ಇಬ್ಬರು ಒಟ್ಟಿಗೆ ಬನ್ನಿ ಒಳಕ್ಕೆ ಅಂತಂದರು. ಹೋದ್ವಿ, ಅವರು ಆ ಕಡೆ ಪಕ್ಕ ಒಬ್ಬರು ಎಡಗಡೆಗೆ ಒಬ್ಬರು ಕೂತಿದ್ರು,
ಬಲಗಡೆಗೆ ಒಬ್ಬರು ಕೂತಿದ್ರು. ಬಲಗಡೆ ಕೂತಿದ್ದವರು ಒಂದು ಸ್ವಲ್ಪ ದಪ್ಪಗೆ ಬೆಳ್ಳಗಿದ್ದರು. ಅವರ ಎಡಗಡೆ ಕೂತವರು ಒಬ್ಬ ಸಣ್ಣಕ್ಕೆ ಸ್ವಲ್ಪ ಕಪ್ಪು ಇದ್ದರು. ನಾವಿಬ್ಬರು ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಅವರು ಮೂರ್ತಿ ಎಚ್ ಜಿ ಎಸ್ ಮೂರ್ತಿಯವರು, ನೋಡಿಪ್ಪ ಬೊಂಬಾಯಿಂದ ಬಂದಿದ್ದಾರೆ ಇಬ್ಬರು ಇಂಜಿನಿಯರ್ಗಳು, ನಿಮಗೆ ಯಾರು ಬೇಕೋ ಅವ್ರನ್ನ ಅರಸ್ಕೊಳ್ಳಿ ಅಂತ ಅಂದರು. ಅದು ಏನೋ ಗೊತ್ತಿಲ್ಲ ಯಾವ ಕಾರಣಕ್ಕೂ ಏನೋ ಅಜ್ಜಿ ಎಸ್ ಮೂರ್ತಿಯವರು ಬಲಗಡೆ ಕೂತಿದ್ದಾರೆ, ದಪ್ಪಕ್ಕೆ ಬೆಳ್ಳಿಗೆ ಕೂತಿದ್ದವರು ಅಂದಲ್ಲ ಅವರು, ನನಗೆ ರಾಘವೇಂದ್ರಾವೇ ಬೇಕು ಅಂದರು. ಓಹೋ ಇದೇನು ಇಷ್ಟು ಬೇಗ ಇವರು ಇಷ್ಟು ಬೇಗ ನಿರ್ಧಾರಕ್ಕೆ ತೊಗೊಂಡ್ಬಿಟ್ಟಲ್ಲ ಅಂತಂದ್ಬಿಟ್ಟು ನನಗೂ ಆಶ್ಚರ್ಯನೇ ಆಯಿತು. ಆಮೇಲೆ ನಮ್ಮ ಮೂರ್ತಿಯವರು ಎಡಗಡೆ ಹೀಗೆ ತಿರುಗಿದ್ರು. ತಿರುಗಿಬಿಟ್ಟು ನಿಮ್ಗೆ ಯಾರು ಬೇಕೋ ಅಂದರು. ನನಗೆ ಇನ್ಯಾರಿದ್ದಾರೆ ಆರಿಸ್ಕೊಳ್ಳೋಕ್ಕೆ? ಬಂದವ್ರು ಇಬ್ಬರಲ್ಲಿ ರಾಘವೇಂದ್ರನ ಅವ್ರು ತೊಗೊಂಡ್ಬಿಟ್ರಲ್ಲ, ಸರಿ ನೀವೇ ನನ್ನ ಜೊತೆ ಕೆಲಸ ಮಾಡಿಪ್ಪ, ಭಾಳ ಸಂತೋಷ ನಿಮ್ಮನ್ನು ಭೇಟಿ ಮಾಡಿದ್ದು, ನನ್ನ ಹೆಸರು ಅಬ್ದುಲ್ ಕಲಾಂ, ಸತ್ಯ ನನ್ನ ಜೊತೆ ಕೆಲಸ ಮಾಡಿ ಬನ್ನಿ ಅಂತ ಎದ್ದು ನನ್ನ ಕೈ ಕುಲ್ಕಿದ್ರು. ನೋಡಿ ಅವತ್ತಿನ ದಿವಸ ಆಗಿದ್ದ ಬಾಂಧವ್ಯ ಅನ್ನೋದು ಪಾಪ ಅಬ್ದುಲ್ ಕಲಾಂ ಅವರ ನಿರ್ಣಯ ಆಗೋವರೆಗೂ ಹಾಗೆ ಉಳ್ಕೊಳ್ತು. ಇದು ನನ್ನ ಅದೃಷ್ಟ ಅಂತ ಹೇಳಬೇಕು. ಹಾಗಾಗಿ ಅವತ್ತಿನ ದಿವಸ ಕಲಾಂ ಅವರ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಮೊದಲನೇ ರಾಕೆಟ್ ಇಂಜಿನಿಯರ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದರು. ಹೌದು ಅವರು ತುಂಬಾದಲ್ಲೇ ಇದ್ದರು ಅಂದರೆ ಅವ್ರು ಏನಾಯಿತು, ಅವರು ಅದಕ್ಕೆ ಮುಂಚೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬೊರೇಟ್ರಿ DRDO ಅಂತ ಕರಿತೀವಲ್ಲ ಅಲ್ಲಿದ್ದರು. ಅಲ್ಲಿಂದ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಇಲ್ಲಿ ಏರೋನಾಟಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಈಗ ಪ್ಲಾನಿಟೇರಿಯಂ ಇದೆಯಲ್ಲ ಆ ಜಾಗದಲ್ಲಿತ್ತು. ಅವರಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಅವರನ್ನು ಸಾರಾಭಾಯಿ ಅವರು ಅವರನ್ನು ಇದು ಆವಾಗ ಈ ತುಂಬಾನಲ್ಲಿ ರಾಕೆಟ್ ಕೆಲಸ ಶುರುವಾಗಬೇಕು ಅಂತ ಗೊತ್ತಾಯಿತು. ಅವರು ಕಲಾಂನ್ನು ಸೇರಿ ಇನ್ನೂ ಒಂದು 5-6 ಜನ ಇಂಜಿನಿಯರ್ಗಳನ್ನು ಅಹಮದಾಬಾದಿಂದ ಬೆಂಗಳೂರಿಂದ ಎಲ್ಲ ಚಾಯ್ಸ್ ತೊಗೊಂಡು ಅವರೆಲ್ಲರೂ ಅಮೇರಿಕಾಗೆ ಕಳಿಸಿದರು. ಅಮೇರಿಕಾದಲ್ಲಿ ನಿಮಗೆ ತಿಳಿದಿರೋ ಹಾಗೆ ನ್ಯಾಷನಲ್ ಏರೋನಾಟಿಕಲ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಭಾಳ ದೊಡ್ಡ ಸಂಸ್ಥೆ ಇದೆ, ನಾಸಾ. ಆ ನಾಸಾ ಸಂಸ್ಥೆಗೆ ಇವರನ್ನೆಲ್ಲ ಕಳಿಸಿ ಅಲ್ಲಿ ಅವ್ರಿಗೆ ರಾಕೆಟ್ ವಿಷಯದಲ್ಲಿ ಸ್ವಲ್ಪ ತರಬೇತಿನ ಕೊಡಿಸಿ ಸಾರಾಭಾಯಿ ಅವ್ರಿಗೆ ಅಲ್ಲಿ ಅವರೆಲ್ಲ ಸಂಪರ್ಕ ಇತ್ತು. ಒಂಥರ ಸೌಹಾರ್ದತೆಯಿಂದಲೇ ಇದೆಲ್ಲ ಮಾಡಿದ ಕೆಲಸಗಳು, ಯಾವುದು ದುಡ್ಡು ಗಿಡ್ಡ ಏನು ಕೊಟ್ಟು ಅಂತೆಲ್ಲ. ಅವ್ರುಗಳು ಒಂದು ವರ್ಷದ ತನಕ ಹೆಚ್ಚು ಕಮ್ಮಿ ಇದ್ದು ಅಲ್ಲಿ ಅವಾಗ ಅಮೇರಿಕಾನು ಭಾಳವಾಗೆ ಮುಂದುವರೆದಿತ್ತಲ್ಲ ರಾಕೆಟ್ ತಂತ್ರಜ್ಞಾನದಲ್ಲಿ. ಇವ್ರಿಗೆಲ್ಲ ಸ್ವಲ್ಪ ಒಂದು ರೀತಿ ತರಬೇತಿ ಕೊಟ್ಟು ಅವರನ್ನು ಕಳಿಸಿದ್ರು ವಾಪಸ್ಸು. ಹಾಗಾಗಿ ಎಚ್ ಜಿ ಎಸ್ ಮೂರ್ತಿ ನಿರ್ದೇಶಕರು ಅವರು ಅಲ್ಲಿದ್ದರು ಆವಾಗ ತರಬೇತಿನಲ್ಲಿ. ಅವರು ಮತ್ತು ಅಬ್ದುಲ್ ಕಲಾಂ ಅನ್ನೋರು, ಇನ್ನೊಬ್ಬರು ಅರ್ವಾಮುದನ್ ಅನ್ನೋರು, ಇನ್ನೊಬ್ಬರು ರಾಮಕೃಷ್ಣ ರಾವ್ ಅನ್ನೋರು, ಇನ್ನೊಬ್ಬರು ಈಶ್ವರ ದಾಸ್ ಅನ್ನೋರು, ಇವರ 5 ಜನ ತುಂಬ ಬಂದರು. ಇವ್ರ 5 ಜನ ನಾವು ಪಂಚ ಪಾಂಡವರು ಅಂತ ಕರಿತಾ ಇದ್ವಿ. ಯಾಕೆಂದರೆ ಅವ್ರ 5 ಜನಕ್ಕೇ ಭಾರತೀಯರಾಗಿ ಗೊತ್ತಿರೋ ರಾಕೆಟ್ ತಂತ್ರಜ್ಞಾನ ತಿಳ್ಕೊಂಡಿರೋರು ಆವಾಗ 5 ಜನರೇ ಆಗಿದ್ದರು. ಹಾಗಾಗಿ ಅವರು ಬಂದು ಮೊದಲನೇ ರಾಕೆಟ್ನ ಜೋಡಣೆ ಮಾಡಿ ಉಡಾವಣೆ ಮಾಡಿದವರು ಅವರೇನೆ. ಅದೆಲ್ಲ ಆಗಿದ್ದು ಆ ಚರ್ಚ್ ಬಿಲ್ಡಿಂಗ್ ಒಳಗಡೆ. ಹೀಗೆ ತುಂಬ ಶುರುವಾಗಿದ್ದು. ಆವಾಗೇನು ಅಲ್ಲಿ ಯಾವುದೋ ಊಟ ಮಾಡೋಕ್ಕೆ ಜಾಗ ಇರಲಿಲ್ಲ, ಕೂತ್ಕೊಳ್ಳೋದಕ್ಕೆ ನಾನು ಸೇರಿದಾಗಲೇ ಎಲ್ಲೂ ಯಾವ ರೀತಿ ಸೌಕರ್ಯಗಳೂ ಇರಲಿಲ್ಲ. ಒಂದೇ ಒಂದು ಟೇಬಲ್ನಲ್ಲಿ 4 ಜನ ಕೂತ್ಕೋತಾ ಇದ್ವಿ, 4 ದಿಕ್ಕಿನಲ್ಲಿ ನಮ್ಮ ಆಫೀಸ್ ಅಂತ ಹೇಳ್ಕೊಳ್ಳೋದಕ್ಕೆ. ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 2-3 ಕಿಲೋಮೀಟ್ರ್ ದೂರ ಇದ್ವು. ಯಾಕೆಂದರೆ ಬೆಸ್ರಹಳ್ಳಿ ಆಗಿತ್ತಲ್ಲ, ಅಲ್ಲೊಂದು ಇಲ್ಲೊಂದು 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 ಜಾಗಗಳಾಗಿ ಕೆಲವು ಮಧ್ಯೆ ಇದ್ದಿದ್ದು ಕಟ್ಟಡಗಳನ್ನೆಲ್ಲ ಅವರು ಹೊಡೆದಾಕ್ಬಿಟ್ಟಿದ್ರು ನಮ್ಮವರೇ. ಯಾಕೆಂದರೆ ನಾವು ರಾಕೆಟ್ ಕೆಲಸ ಅಂತಂದರೆ ಅದು ಭಾಳ ಭಯಂಕರ ಕೆಲಸ, ಅದು ಭಾಳ ಹುಷಾರಾಗಿರ್ಬೇಕು. ಏನು ಅಂತಂದರೆ ರಾಕೆಟ್ನಲ್ಲಿ ನಾನಾ ಬಗೆಯ ಸ್ಫೋಟಕಗಳಿರುತ್ತವೆ. ನೀವು ನೋಡಿರಬೇಕು TVನಲ್ಲಿ ಒಂದು ರಾಕೆಟ್ ಮೇಲಕ್ಕೆ ಹೋಯಿತು ಅಂದರೆ ಬೆಂಕಿ ಅದೆಲ್ಲ ಬರೋದು ಇಂಧನಗಳಿಂದ. ಈ ಇಂಧನಗಳು ಅವುಗಳು ನಾನಾ ಬಗೆಗಳಿವೆ, ಅವುಗಳು ಸ್ಫೋಟಕ ವಸ್ತುಗಳು.
ಏನಾದರೂ ಒಂದು ಯಾವುದಾದ್ರು ಒಂದು ಸ್ಫೋಟಕ ಆಯಿತು ಅಂತಂದರೆ ಒಂದು ಎರಡು ಕಿಲೋಮೀಟರ್ ಸುತ್ತಮುತ್ತಲೂ ಎಲ್ಲ ಹಾಳಾಗಿದ್ದು ಹೋಗ್ಬಿಡುತ್ತೆ, ಧ್ವಂಸ ಆಗ್ಬಿಡುತ್ತೆ. ಹಾಗಾಗಿ ಒಂದು ರೀತಿ ನಾವು ಭಾಳ ಹುಷಾರಾಗಿರಬೇಕು. ಕೆಲವು ಕಾರ್ಯಗಳನ್ನು ಕೆಲವು ಕಡೆನೇ ಮಾಡಬೇಕು, ಇನ್ನು ಕೆಲವು ಕಾರ್ಯಗಳನ್ನು ಇನ್ನು ಕಡೆನೇ ಮಾಡಬೇಕು. ಒಂದು ಕಾರ್ಯದಿಂದ ಇನ್ನೊಂದು ಕಾರ್ಯಕ್ಕೆ ಬೇಕಾದ ಇದು ಕೊಡಬೇಕು, ದೂರ ಇರಬೇಕು, ಇಂಥದ್ದೆಲ್ಲ ನಿಯಮಗಳಿದ್ದವು. ಹಾಗಾಗಿ ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡ ಹೋಗೋಕ್ಕೆ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರೋದು ಮರಳು, ಚಿಕ್ಕ ರೋಡ್ ಥರ ಹೇಗೋ ಒಂದು ಮಾಡಿದ್ರು ಬುಲ್ಡೋಸರ್ ತಂದು. ನಾವುಗಳು ಅಲ್ಲೊಂದು 2 ಸೈಕಲ್ ಇಟ್ಟಿದ್ದರು, ಅದು ನಮ್ಮ ಅಫಿಷಿಯಲ್ ವೆಹಿಕಲ್. ಅದು ಆ ಸೈಕಲ್ನ ಯಾರು ಬೇಕಾದ್ರೂ ಅದ್ರ ಮೇಲೆ ಹತ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕೀನೂ ಇಲ್ಲ, ಎಂಥದ್ದು ಇಲ್ಲ, ಅದು ಆಫೀಸ್ ಸೈಕಲ್ಗಳು. ಅವು ಅಬ್ದುಲ್ ಕಲಾಂ ಒಬ್ಬರು ಬಿಟ್ಟು ನಾವು ಮಿಕ್ಕಿದವರೆಲ್ಲ ಸೈಕಲ್ ಹೊಡಿತಾ ಇದ್ವಿ. ಅವ್ರನ್ನ ನಡ್ಕೊಂಡು ಹೋಗೋರು ಪಾಪ, ಅಲ್ಲಿಂದ ಅಲ್ಲಿಗೆ ಜಾಸ್ತಿ ನಡೀತಿರ್ಲಿಲ್ಲ. ಆಮೇಲೆ ಒಂದು ಏವನ್ ಜೀಪು, ಒಂದು ಸ್ಟ್ಯಾಂಡರ್ಡ್ ವ್ಯಾನ್ ಬಂತು ನಮ್ಮ ತುಂಬಾಗೆ. ಅದರಲ್ಲಿ ಸ್ವಲ್ಪ ಓಡಾಟ ಸ್ವಲ್ಪ ಅನುಕೂಲ ಆಯಿತು ನಮಗೆ. ಊಟ ತಿಂಡಿಗೆ ತುಂಬ ಎಲ್ಲ ಹೊರಗಡೆ ಹೋಗಿ, ಅಲ್ಲೊಂದು ಹಳ್ಳಿ ಇತ್ತು ಕಳಕೂಟಂ ಅಂತ, ಅಲ್ಲಿ ಒಂದು ಚಿಕ್ಕ ಚಾಯಿ ಕಡ ಅಂತೀವಲ್ಲ ನೋಡಿ ಕೇರಳದಲ್ಲಿ, ಅಲ್ಲಿ ಹೋಗಿ ಅವ್ರು ಕೂಡ ಊಟ ಮಾಡ್ಕೊಂಬರ್ತಾ ಇದ್ವಿ. ನಮಗೆಲ್ಲ ಭಾಳ ತೊಂದರೆ ಆಗ್ಬಿಟ್ಟಿರೋದು ಅವಾಗ. ಒಂದು, ನಾವೆಲ್ಲ ಬ್ರಹ್ಮಚಾರಿಗಳು, ಊಟದ ಮೇಲೆ ನಮ್ಮ ಗಮನ ಚೆನ್ನಾಗೇ ಇರೋದು ಬ್ರಹ್ಮಚಾರಿಗಳು ಅಂದಮೇಲೆ ನಮಗೆ ಗೊತ್ತಲ್ಲ. ಎರಡನೇದು ಬೆಂಗಳೂರು ಕಡೆಯಿಂದ ಹೋದವರು, ಮಸಾಲೆ ದೋಸೆ 1/2 ಕಾಫಿ ಇತ್ಯಾದಿಗಳು ಬೆಳೆದವರು ನಾವು. ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಹಾರ ಪದ್ಧತಿಗಳಾಗಲಿ, ಅಲ್ಲಿ ಕುಸುಬಲಕ್ಕಿ ಆಗಲಿ, ಕೊಬ್ಬರಿ ಎಣ್ಣೆ ಅಡುಗೆಗಳಾಗಲಿ ಇತ್ಯಾದಿಗಳು ನಮಗೆ ಹೊಸದ್ರಲ್ಲಿ ಭಾಳ ಕಷ್ಟ ಆಗೋಯ್ತು. ಅವುಗಳನ್ನೆಲ್ಲ ನಾವು ತಿನ್ನೋದಕ್ಕೆ ಅಂಥದ್ರಲ್ಲಿ ಏನೋ ಕಷ್ಟಪಟ್ಟು ಹೇಗೋ ಬದುಕೊಂಡ್ವಿ ಅಂತ ಹೇಳ್ಬೋದು. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.